ज्योतिष नवन अंधकार करेदुक हमबल साधन भविष्य संगति बे अच्छा नेरवु शास्त्रवे ज्योतिष शास्त्र आमक मनुष्य जीवन नड़ीबहद घटने अरयबू ग्रह चलन वलन परणाम प्रभाव ज्योतिष शास्त्र तेरे बे सविवर तलिसको कार्यक्रम फल ज्योतिष नानु श्वेता नित्य जीवन आगुहोग ज्योतिष शास्त्र सरल तोड़े नम जो डॉक्टर विद्वान रंगनाथ आचार्य गुरुजी बनी कार्यक्रम के स्वागत गुरुजी कार्यक्रम के स्वागत ओं ज्ञानानंदमयं देवं नरमल स्फटिकाकृतिं आधारं सर्व विद्यानां हयक्रेवमुपास्महे श्री गुरुभ्यो नमः श्रीमते रामानुजाय नमः गुरुजी मोदलिगे ई दिनद विशेषते बग्गे नम्म वीक्षकरिगे तिळिसिकोडोदाद्रे अंत ಹೌದು ಈ ದಿವಸದಲ್ಲಿ ಶುಭ ಶುಕ್ರವಾರ ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ ನಾನು ಅನೇಕ ವಿಚಾರಗಳನ್ನು ಕೆಲವೊಂದು ತಂತ್ರಗಳನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೇನೆ ಈ ದಿನದಲ್ಲಿ ಮಾಡುವಂತಹ ಒಂದು ಸರಳವಾಗಿರತಕ್ಕಂತಹ ಒಂದು ತಂತ್ರ ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿರತಕ್ಕಂತಹ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಯಾರಾದರೂ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಥವಾ ತೊಂದರೆ ಆಗ್ತಾ ಇದೆ ಅಥವಾ ಹಣಕಾಸಿನ ಒಂದು ಸಮಸ್ಯೆಗಳು ಮತ್ತು ತೊಂದರೆ ಇರತಕ್ಕಂತವರು ಈ ದಿನದಲ್ಲಿ ಹೋಗಿ ಬೆಲ್ಲವನ್ನ ಒಂದು ಸಮ ಪ್ರಮಾಣದಲ್ಲಿ ಅಂತ ಹೇಳಬಹುದು ಅಂತ ಹೇಳಿದ್ರೆ ನಾವು ಯೋಗ ಎಷ್ಟು ಕೆಜಿ ತೂಕ ಇರ್ತೀವಿ ಉದಾಹರಣೆ ಕೆಲವರು 50 ಕೆಜಿ ಇರಬಹುದು 60 ಕೆಜಿ ಇರಬಹುದು ಕಾಲು ಭಾಗದಷ್ಟು ಬೆಲ್ಲವನ್ನ ಆ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬರುವಂತದ್ದು ಈ ದಿವಸದಲ್ಲಿ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಸಮಯ ಅವಕಾಶ ಸಿಗುತ್ತೆ ಆ ಸಮಯದಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಮನೆ ಇದರಿಂದ ಸಾಕಷ್ಟು ಅನುಕೂಲ ಶುಭ ಲಾಭಗಳೆಲ್ಲ ಆಗತಕ್ಕಂತ ವಿಶೇಷ ದಿವಸ ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಜಿ ನೀವು ಹೇಳ್ತಾ ಇದ್ದೀ ವ್ಯಾಪಾರ ವಹಿವಾಟು ಅಂತ ಜಾತಕದಿಂದ ವ್ಯಾಪಾರ ವೃತ್ತಿ ಜೀವನದ ವಿಚಾರಗಳು ತಿಳಿಯೋದು ಹೇಗೆ ಅಂತ ಹೌದು ಜಾತಕವು ಮನುಷ್ಯನ ಹುಟ್ಟಿನಿಂದ ಕೊನೆವರೆಗೂ ಆಗತಕ್ಕಂತ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಇರುತ್ತೆ ಅಂದ್ರೆ ಯಾವ ಒಂದು ದಶಾಕಾಲಗಳು ಅಂತಕಂತ ನಿರ್ದಿಷ್ಟವಾಗಿ ಒಂದಷ್ಟು ಸಮಯ ಇದ್ದರೂ ಕೂಡ ಜಾತಕದ 12 ಸ್ಥಾನಗಳು ಮನುಷ್ಯನ ಹುಟ್ಟು ಆತನ ಶಾರೀರಿಕವಾಗಿ ಇರಬಹುದು ಅಥವಾ ಮಾನಸಿಕವಾಗಿ ಇರಬಹುದು ಅವನ ಬೆಳವಣಿಗೆಗಳು ಇರಬಹುದು ಹಾಗೆ ಕೂಡ ಆತನ ಧನ ವಿಚಾರ ಅಂತಕಂತದ್ದು ಮತ್ತು ಒಂದು ಜಾತಕದಿಂದ ಮನೆಯ ಕುಟುಂಬ ಸದಸ್ಯರು ಯಾರು ಇರ್ತಾರೆ ಅವರೆಲ್ಲರ ವಿಚಾರವನ್ನು ಕೂಡ ನಾವು ತಿಳ್ಕೊಬಹುದು ಹಾಗಾಗಿ ವೃತ್ತಿ ಜೀವನ ಅಂತಕಂತ ಏನಿದೆ ಅದರಲ್ಲಿ ಕೆಲವರು ವ್ಯಾಪಾರವನ್ನ ಆಯ್ಕೆಯನ್ನ ಮಾಡ್ಕೊಂಡಿರ್ತಾರೆ ಇವರು ವ್ಯಾಪಾರ ವ್ಯವಹಾರಕ್ಕೆ ಹೋಗ್ತಾರ ಅಥವಾ ಉದ್ಯೋಗವನ್ನ ಮಾಡ್ತಾರ ಇದೆರಡೂ ವಿಚಾರವನ್ನು ನಾವು ಮೊದಲೇ ತಿಳ್ಕೊಂತಕ್ಕಂತದ್ದು ಕೂಡ ಇರುತ್ತೆ ಬಹಳಷ್ಟು ಮಂದಿ ಹೇಳ್ತೀನಿ ಎಲ್ಲೂ ಕೂಡ ನೀವು ಸ್ಥಿರವಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನೇಕ ಮಂದಿ ಹೇಳಿರ್ತೀನಿ ಆದರೂ ಅವರು ಎಲ್ಲೆಲ್ಲೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದರ ಕಡೆಗೆ ಬಿಟ್ಟು ಮತ್ತೆ ವ್ಯಾಪಾರ ಅಥವಾ ಸ್ವಂತವಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಂದು ಕೂಡ ನಾನು ಹೇಳ್ತಾ ಇದ್ದೆ ಪೂರ್ವ ಜನ್ಮದ ಕರ್ಮಗಳಿಂದಾಗಿ ನಾವು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂತೀವಿ ಅಂತ ಹೇಳಿ ಹಾಗೆ ನಾವು ಮಾಡುವಂತ ವ್ಯಾಪಾರ ವೃತ್ತಿಗಳು ಕೂಡ ನಮ್ಮ ಕೈಯಲ್ಲಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಕೆಲವರು ಹೇಳ್ತಾರೆ ನಾನು ಎಲ್ಲೋ ಹುಟ್ಟಿದೆ ಎಲ್ಲೋ ಬೆಳೆದೆ ಕೊನೆಗೆ ಇನ್ಯಾವುದೋ ಊರಿಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆ ಊರು ನನಗೆ ನೆಲೆಯನ್ನ ಕಂಡುಕೊಡ್ತು ಅಂತಾನೂ ಕೂಡ ಹೇಳ್ತಾ ಇರ್ತಾರೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲಿ ವಾಸಿಸಬೇಕು ಎಲ್ಲಿ ಹೋಗಬೇಕು ಯಾವ ವೃತ್ತಿಯನ್ನು ಮಾಡಬೇಕು ಅಥವಾ ವ್ಯಾಪಾರವನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮ ಜನ್ಮ ಜಾತಕಗಳು ಹೇಳುವಂತದ್ದು ಕೂಡ ಇರುತ್ತೆ ಹಾಗೆ ಕೂಡ ಜನ್ಮ ಜಾತಕದಲ್ಲಿ ಇರುವಂತ ಗ್ರಹಗಳ ಒಂದಷ್ಟು ಕಾಂಬಿನೇಷನ್ಸ್ ಕೆಲವರು ಬಿಸಿನೆಸ್ ಮಾಡಬೇಕು ಅಂತ ಹೇಳಿ ಮನಸಿರುತ್ತೆ ಅದರ ಮಾಡ್ಲಿಕ್ಕೆ ಅವಕಾಶವೇ ಆಗ್ತಿರಲ್ಲ ಇನ್ನು ಕೆಲವರು ಅನ್ಕೊಂಡೇ ಇರಲ್ಲ ಆದರೂ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ ಬುಧ ಮತ್ತು ಶುಕ್ರನ ಒಂದು ಸಂಯೋಗ ಅಥವಾ ಬುಧ ಮತ್ತು ಶುಕ್ರನ ಬಲಾಬಲ ಆಧಾರಿತವಾಗಿ ವ್ಯಾಪಾರ ಮತ್ತು ವೃತ್ತಿ ಜೀವನವನ್ನ ನಮ್ಮ ಜನ್ಮ ಜಾತಕಗಳು ತಿಳಿಸ್ಕೊಡುತ್ತೆ ಅಂತ ಹೇಳಿ ಹೇಳಬಹುದಾಗಿದೆ ಗುರುಜಿ ಬಿಸಿನೆಸ್ ಮಾಡೋದು ಲಾಭದ ದೃಷ್ಟಿಯಿಂದ ಅಂತ ಹೇಳ್ತಾರೆ ಸೋ ನಮಗೆ ಲಾಭ ತರುವ ವ್ಯವಹಾರವನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೌದು ಇಲ್ಲಿ ಬಹಳಷ್ಟು ಮಂದಿಯಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅಂದ್ರೆ ಏನಾದರೂ ಒಂದು ವ್ಯಾಪಾರ ಮಾಡೋಣ ಅದರಿಂದ ಒಂದು ಸ್ವಲ್ಪ ಲಾಭ ಮಾಡೋಣ ಈ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಹೇಗಾದರೂ ಮಾಡಿ ಅವರು ಯಾರೋ ವ್ಯಾಪಾರ ಮಾಡಿ ಸ್ವಲ್ಪ ಅಭಿವೃದ್ಧಿ ಆಗಿದ್ದಾರೆ ನಾನು ಅದೇ ರೀತಿ ವ್ಯಾಪಾರ ಮಾಡೋಣ ಅಂತ ಹೇಳಿ ಕೆಲವರು ಮೋಸ ಹೋಗ್ತಕ್ಕಂತದ್ದು ಕೂಡ ಇದೆ ಯಾರಿಗೂ ಒಲಿದಂತಹ ಬಿಸಿನೆಸ್ ನಿಮಗೂ ಒಲಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಕಾರಣ ನಮ್ಮ ಜನ್ಮ ಜಾತಕದಲ್ಲಿ ಲಾಭಸ್ಥಾನ ಅಂತಕಂತದ್ದು ಏನಿದೆ ಇಲ್ಲಿ ಧನಸ್ಥಾನ ಅಂತಕಂತದ್ದು ಹಣ ಬರುವಂತದ್ದು ಹೋಗುವಂತದ್ದನ್ನೆಲ್ಲ ಕೂಡ ಹೇಳುತ್ತೆ ಹಾಗೆ ಅದೃಷ್ಟ ಅಥವಾ ಭಾಗ್ಯಸ್ಥಾನ ಅಂತಕಂತದ್ದು ಎಲ್ಲೋ ಒಂದು ನಿರ್ದಿಷ್ಟ ಸಮಯದಲ್ಲಿ ನಮಗೆ ಲಾಭವನ್ನು ತಂದುಕೊಡಬಹುದು ಆದರೆ ಈ 11ನೇ ಸ್ಥಾನವನ್ನ ಲಾಭಸ್ಥಾನ ಅಂತ ಹೇಳ್ತೀವಿ ಈ ಲಾಭಾಧಿಪತಿ ಆಗಿರತಕ್ಕಂತ ಗ್ರಹ ಮತ್ತು ಆ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತ ಅಥವಾ ಗ್ರಹ ಇರತಕ್ಕಂತ ಸ್ಥಾನಕ್ಕೆ ನಾವು ವೃತ್ತಿ ಜೀವನವನ್ನ ಅಥವಾ ವ್ಯಾಪಾರವನ್ನ ಆಯ್ಕೆ ಮಾಡ್ಕೊಂಡಾಗ
ಆ ವ್ಯಾಪಾರ ಮಾಡುವುದು ಲಾಭಕ್ಕೆ ಅಂತ ಆಗ್ಲೇ ಹೇಳಿ ನಾನು ತಿಳಿಸ್ತಾ ಇದ್ದೆ ಮತ್ತು ಲಾಭವನ್ನ ಪಡೆಯಬೇಕು ಅಂತ ಹೇಳಿದ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ಪ್ರತಿ ಗ್ರಹಕ್ಕೂ ಕೂಡ ಬೇರೆದೇ ಆದಂತಹ ಒಂದಷ್ಟು ಕಾರಕತ್ವ ಅಂತಕಂತದ್ದು ಇರುತ್ತೆ ಈಗ 11ನೇ ಸ್ಥಾನವಾಗಿದ್ದು ಅಲ್ಲಿ ರವಿ ಸ್ಥಿತನಾಗಿದ್ದಾಗ ಅದಲ್ಲೂ ಕೂಡ ಅದು ಮೇಷ ರಾಶಿ ಆಗಿದ್ದಾಗ ಅನೇಕ ಮಂದಿ ಈ ಸರ್ಕಾರಿ ಕಾಂಟ್ರಾಕ್ಟ್ ಗಳನ್ನು ಮಾಡಿಸತಕ್ಕಂತದ್ದು ಇರುತ್ತೆ ಅಂತವರಿಗೆ ಅಲ್ಲಿ ಹೆಚ್ಚಿನ ಲಾಭ ಅಂತಕಂತದ್ದು ಅದಲ್ಲೂ ರವಿ ರಾಜಯೋಗವನ್ನು ಉಂಟು ಮಾಡುತ್ತಾನೆ ಅಂತ ಹೇಳ್ತಾರೆ ಆ ರೀತಿಯಾದಂತಹ ಯೋಗಗಳು ಬರಬಹುದು ಅಥವಾ ರಾಜಕೀಯ ಜೀವನದಲ್ಲಿ ಉನ್ನತಿ ಇತ್ಯಾದಿ ಪ್ರಗತಿಯನ್ನು ಸಾಧಿಸತಕ್ಕಂತದ್ದು ಕೂಡ ಆಗಬಹುದು ಹೀಗೆ ಹೆಚ್ಚಿನ ಶುಭ ಲಾಭಗಳು ಕೂಡ ಇರುತ್ತೆ ಅದೇ ಲಾಭಾಧಿಪತಿ ಚಂದ್ರ ಏನಾದರೂ ಸ್ಥಿತನಾಗಿದ್ದಾಗ ಕೆಲವರು ಹಾಲು ಅಥವಾ ನೀರಿನ ವ್ಯಾಪಾರವನ್ನು ಮಾಡುತ್ತಾ ಇರ್ತಾರೆ ಇನ್ನು ಕೆಲವರು ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಆ ರೀತಿಯಾದಂತಹ ವ್ಯಾಪಾರಗಳನ್ನು ಮಾಡ್ತಾರೆ ಇನ್ನು ಕೆಲವರು ಪ್ರಾಣಿ ಸಾಕಾಣೆಗಳಿರಬಹುದು ಹೀಗೆ ಪ್ರತಿಯೊಂದನ್ನು ಕೂಡ ಈ ಒಂದು ಲಾಭಸ್ಥಾನದಂತ ತಿಳಿತಕ್ಕಂಥ ವಿಚಾರ ಇನ್ನು ರಿಯಲ್ ಎಸ್ಟೇಟ್ ಅಂತೂ ಅನೇಕ ಮಂದಿ ಅನ್ಕೊಂತಾ ಇರ್ತಾರೆ ಯಾರೋ ರಿಯಲ್ ಎಸ್ಟೇಟ್ ಮಾಡಿ ಬಹಳ ದುಡ್ಡು ಸಂಪಾದನೆ ಮಾಡಿದ್ದಾರೆ ನಾನು ಅದನ್ನೇ ಮಾಡಬೇಕು ಅಂತ ಹೇಳಿ ಬಹಳ ವರ್ಷಗಳು ಅಳೆದಾಡ್ತಾರೆ ಆದರೆ ಕುಜನು ಲಾಭಸ್ಥಾನದಲ್ಲಿ ಇದ್ದಾಗ ಅದು ಉಚ್ಚ ಸ್ಥಾನವಾಗಿದ್ದು ಮಕರ ರಾಶಿ ಆಗಿದ್ದಾಗ ಆ ಒಂದು ವ್ಯಾಪಾರ ಅಂತಕ್ಕಂಥ ನಮ್ಮ ಕೈ ಹಿಡಿಯುತ್ತೆ ಹಾಗಾಗಿ ಏನೂ ಇಲ್ಲದೆ ಇರತಕ್ಕಂತಹ ಒಬ್ಬ ಜೀರೋ ವ್ಯಕ್ತಿ ಏನೋ ಒಂದು ಈ ರೀತಿ ರಿಯಲ್ ಎಸ್ಟೇಟ್ ಅನ್ನ ಮಾಡಿ ಸಾಕಷ್ಟು ಯಶಸ್ಸು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಆ ಒಂದು ಕುಜ ಲಾಭಸ್ಥಾನದಲ್ಲಿ ಇರತಕ್ಕಂಥದ್ದು ಕೂಡ ಕಾರಣವಾಗುತ್ತೆ ಹೀಗೆ ಪ್ರತಿಯೊಂದು ಗ್ರಹವೂ ಕೂಡ ನಿರ್ದಿಷ್ಟವಾಗಿ ನಮಗೆ ಯಾವ ಲಾಭವನ್ನು ತರಬೇಕು ತರಬಾರದು ಅಂತಕ್ಕಂಥದ್ದನ್ನು ಕೂಡ ಹೇಳುತ್ತೆ ಹಾಗಾಗಿ ನಮ್ಮ ವೃತ್ತಿಯನ್ನ ಅಥವಾ ನಮ್ಮ ವ್ಯಾಪಾರವನ್ನ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಿಕೊಂಡಿದ್ದೆ ಅದರಲ್ಲಿ ಸಾಕಷ್ಟು ಲಾಭ ನಮಗೆ ಉಂಟಾಗುತ್ತೆ ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಜಿ ಒಬ್ರು ಕಾಲ ಕೂಡ ರೆಡಿದ್ದಾರೆ ಮಾತಾಡಿಸ್ತಾ ಹೋಗೋಣ ರಾಜು ಅಂತ ಹೈದರಾಬಾದ್ ಇಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ರಾಜೀವ್ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ದು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸ್ಕೊಡಿ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಕ್ಲಿಯರ್ ಆಗಿ ಮಾತಾಡಿ ಮತ್ತೊಮ್ಮೆ ಹೇಳಿ ಓಕೆ ಹುಟ್ಟಿದ ಸಮಯ ಏನ್ ಪ್ರಶ್ನೆ ಇತ್ತು ಸರ್ ನಿಮ್ದು ಪ್ರೋಗ್ರಾಮ್ ಚೆನ್ನಾಗಿ ಬರ್ತದೆ ಅದೊಂದು ಹೇಳಬೇಕಂತ ಮಾಡಿದ್ವಿ ಚೆನ್ನಾಗಿ ಪ್ರೋಗ್ರಾಮ್ ನಿಮ್ದು ಗುರುಜಿ ಇದ್ದಾರೆ ಮಾತಾಡಿ ಸರ್ ನಮಸ್ತೆ ನಮಸ್ತೆ ಗುರುಜಿ ಅವರೇ ನಮಸ್ತೆ ಧನಿಷ್ಠ ನಕ್ಷತ್ರ ಗುರುಜಿ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತದೆ ಖಂಡಿತ ಸಂತೋಷ ಇನ್ನು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಬರೋಣ ಒಳ್ಳೆ ವಿಷಯಗಳು ಕೂಡ ಬರ್ತಾ ಇರತ್ತೆ ಗುರುಜಿ ಹೇಳಿ ನಮ್ದು ಫ್ಯೂಚರ್ ಫ್ಯೂಚರ್ ನಲ್ಲಿ ಹೆಂಗಿದೆ ಚಂದ್ರಗಣ ಬರ್ತಾಳೆ ಖಂಡಿತ ತಿಳಿಸ್ಕೊಡ್ತಾನೆ ಈಗ ಧನಿಷ್ಠ ನಕ್ಷತ್ರ ನಾಲ್ಕನೇ ಚರಣ ನಿಮ್ದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಈಗ ಕುಂಭರಾಶಿಯವರಿಗೆ ಜನ್ಮ ಶನಿ ಅಂತಕ್ಕಂಥದ್ದು ಇರೋದ್ರಿಂದಾಗಿ ಸ್ವಲ್ಪ ಎಚ್ಚರಿಕೆ ಅಂತಕ್ಕಂಥದ್ದು ಮುಖ್ಯ ಈಗ ಬರ್ತಕ್ಕಂಥ ಗ್ರಹಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂತಕ್ಕಂಥ ಅಗತ್ಯ ಇಲ್ಲ ಕಾರಣ ಅದು ನಮಗೆ ಗೋಚಾರ ಆಗ್ದಲೇ ಇಲ್ಲದೇ ಇರತಕ್ಕಂಥ ವಿಚಾರ ಮತ್ತು ನಿಮ್ಮ ರಾಶಿಗೆ ಅದರ ಎಫೆಕ್ಟ್ ಅಥವಾ ಪ್ರಭಾವ ಅಂತಕ್ಕಂಥದ್ದೇನು ಹೆಚ್ಚಿನ ಮಟ್ಟಕ್ಕೆ ನಡೆಯುತ್ತೆ ತೊಂದರೆ ಆಗ್ತಕ್ಕಂಥದ್ದು ಅಂತ ಅಲ್ಲ ಈಗ ತುಲಾರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸುತ್ತೆ ಆ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಅಂತಕ್ಕಂಥದ್ದು ಕೂಡ ಆಗಬಹುದು ಮತ್ತು ಮುಂದೆ ಫ್ಯೂಚರ್ ಹೇಗಿದೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಇರತಕ್ಕಂಥದ್ದು ಈಗ ನಡೀತಾ ಇರತಕ್ಕಂತಹ ದಶಾಕಾಲದಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಸಮಯ ಕಾರಣ ಬುಧದಶೆ ನಡೀತಾ ಇದೆ ಬುಧ ಜಾತಕದಲ್ಲಿ ಒಂದು ಸೂರ್ಯನ ಜೊತೆಯಲ್ಲಿ ಅದರಲ್ಲೂ ಧನಸ್ಥಾನದಲ್ಲಿ ಕುಳಿತಿರುವಂಥದ್ದು ಹಾಗಾಗಿ ಮುಂದೆ ಫ್ಯೂಚರ್ ಎಲ್ಲವೂ ಕೂಡ ಚೆನ್ನಾಗಿದೆ ಸಾಧ್ಯವಾದಷ್ಟು ವಿಷ್ಣುವಿನ ದರ್ಶನ ಮಾಡಿ ತುಳಸಿ ಅರ್ಚನೆ ಮಾಡಿ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ಹೇಳುವಂಥದ್ದನ್ನು ಮಾಡ್ತಾ ಬನ್ನಿ ಈ ಒಂದು ಬುಧದಶಾಕಾಲ ಪೂರ್ಣವಾಗಿ ನಿಮಗೆ ಯಶಸ್ಸನ್ನು ಕೊಡುತ್ತೆ 2031ರ ನಂತರ ಕೇತು ದಶೆ ಏನು ಆರಂಭ ಆಗುತ್ತೆ ಆಗ ಸ್ವಲ್ಪ ಎಚ್ಚರಿಕೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಶುಭವಾಗಲಿ ನಿಮಗೆ ಧನ್ಯವಾದ ರಾಜೀವ್ ಅವರೇ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲ ಕೂಡ ರೆಡಿ ಇದ್ದಾರೆ ಗುರುಜಿ ಭಾಗ್ಯ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು ಅಣ್ಣನ ಮಗಳ ಬಗ್ಗೆ ಕೇಳಬೇಕಾಗಿತ್ತು 10th ಎಕ್ಸಾಮ್ ಬರ್ತಿದ್ದಾಳೆ ಮುಂದೆ ಏನ್ ತಗೊಂಡ್ರೆ ಅನುಕೂಲ ಅಂತ ಕೇಳಬೇಕು ಓಕೆ ಅವ್ರದ್ದು ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನ ತಿಳಿಸಿ 18/6/2007 18/6/2007 ಹೌದು ಬೆಳಗ್ಗೆ 11:42 ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ಕಾರ ಗುರುಗಳೇ ನಮಸ್ತೆ ಈಗ ಮುಂದೆ ಎಸ್ ಎಲ್ ಸಿ ಆದ್ಮೇಲೆ ಯಾವ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಇದೆ ಈಗ ಅವ್ರದ್ದು ಪುಷ್ಯಮಿ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಲಗ್ನ ಕೇತು ಸಪ್ತಮ ರಾಹು ಮತ್ತು ದಶಮಾಧಿಪತಿ ಆಗಿರತಕ್ಕಂಥ ಶುಕ್ರ ಜಾತಕದಲ್ಲಿ ಶನಿ ಮತ್ತು ಚಂದ್ರನ ಜೊತೆಯಲ್ಲಿ ಇರತಕ್ಕಂತಹ ಯೋಗ ಭಾಗ್ಯದಲ್ಲಿ ಕುಜ ಇದೆ ಹಾಗಾಗಿ ಇಲ್ಲಿ ಸಿಂಹ ಲಗ್ನದಲ್ಲಿ ಹುಟ್ಟಿರತಕ್ಕಂಥದ್ದು ಸಾಧ್ಯವಾದಷ್ಟು ಅವರು ಮ್ಯಾನೇಜ್ಮೆಂಟ್ ಅಥವಾ ಎಂ ಬಿ ಎ ಇರಬಹುದು ಅಂದ್ರೆ ಇನ್ನೊಬ್ಬರಿಗೆ ಕಮಾಂಡ್ ಕೊಟ್ಟು ಕೆಲಸ ಮಾಡಿಸುವಂತಹ ಒಂದು
ಹುದ್ದೆಗಳು ಅಂತ ಹೇಳ್ತೀವಲ್ಲ ಅದರಲ್ಲಿ ಮಾಡ್ತಾರೆ ಮತ್ತು 11ನೇ ಸ್ಥಾನದಲ್ಲಿ ರವಿ ಮತ್ತೆ ಬುಧ ಇರೋದ್ರಿಂದಾಗಿ ಮುಂದೆ ಅವರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡ ಮೇಲೆ ಅವರು ಏನಾದರೂ ಕೂಡ ಒಂದು ಸರ್ಕಾರಿ ಉದ್ಯೋಗದ ಒಂದು ಪ್ರಯತ್ನ ಇತ್ಯಾದಿಯನ್ನು ಮಾಡಿದ್ರು ಕೂಡ ಅದರಲ್ಲೂ ಕೂಡ ಹೆಚ್ಚಿನ ಒಂದು ಯಶಸ್ಸು ಎಲ್ಲವೂ ಕೂಡ ಉಂಟಾಗುತ್ತೆ ಈಗ ನಡೀತಾ ಇರತಕ್ಕಂತಹ ದಶಾಕಾಲ ಬುಧ ದಶೆ 2029 ಮೇ ವರೆಗೂ ಕೂಡ ಇರುತ್ತೆ ಬುಧ ಬಂದು 11ನೇ ಸ್ಥಾನದಲ್ಲಿ ಮಿಥುನದಲ್ಲಿ ಸ್ಥಿತನಾಗಿರೋದ್ರಿಂದ ಅಭ್ಯಾಸಕ್ಕೆ ಎಲ್ಲೂ ಏನು ಸಮಸ್ಯೆ ಮತ್ತು ತೊಂದರೆಗಳು ಅಂತಕ್ಕಂಥದ್ದಿಲ್ಲ ಆದರೆ ಜನ್ಮ ಕೇತು ಸಪ್ತಮ ರಾಹು ಒಮ್ಮೆ ಆದರೂ ಕೂಡ ಸರ್ಪಶಾಂತಿ ಅಥವಾ ರಾಹು ಕೇತು ಪೂಜೆ ಇತ್ಯಾದಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅವರ ಅಭ್ಯಾಸದಲ್ಲಿ ಯಾವುದೇ ತೊಡಕುಗಳಾಗಲ್ಲ ಮುಂದೆ ಫ್ಯೂಚರ್ ಎಲ್ಲ ಚೆನ್ನಾಗಿದೆ ಶುಭವಾಗಲಿ ಅಮ್ಮ ಧನ್ಯವಾದ ಭಾಗ್ಯ ಅವರೇ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲ ಕೂಡ ರೆಡಿ ಇದ್ದಾರೆ ಗುರುಜಿ ಮಂಜುನಾಥ್ ಅಂತ ಇಳ್ಕಲ್ನಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಾನು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು ಅವರದು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ ಅಮ್ಮ 2/5 1982 ಭಾನುವಾರ ಬೆಳಗ್ಗೆ 10:40 ಏನ್ ಪ್ರಶ್ನೆ ಇತ್ತಮ್ಮ ನಿಮ್ದು ಅವ್ರದ್ದು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಾಗಿತ್ತು ಓಕೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ತೆ ಗುರುಜಿ ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಈಗ ಅವರಿಗೆ ಗುರು 9ನೇ ಮನೆಗೆ ಪ್ರವೇಶ ಮಾಡಿದರೆ ಗುರುಬಲ ಅಂತಕ್ಕಂಥದ್ದು ಬಂದಿದೆ ಈಗ ತಾನೇ ಹೇಳ್ತಾ ಇದೆ ಈ ಜನ್ಮ ರಾಹು ಅಥವಾ ಕೇತು ಲಗ್ನದಲ್ಲಿ ಇದ್ದಾಗ ಅದರಲ್ಲೂ ಸಪ್ತಮ ಕೇತು ಜನ್ಮ ರಾಹು ಅವರಿಗೆ ಇರುವಂತದ್ದು ಸಪ್ತಮಾಧಿಪತಿಯಾದಂತಹ ಗುರು ಪಂಚಮ ಭಾವದಲ್ಲಿ ಕುಳಿತಿದ್ದಾರೆ ಒಂದು ಇಷ್ಟಪಟ್ಟು ನಿಂತು ಹೋಗುವಂಥದ್ದು ಅಥವಾ ಇನ್ನೇನು ಮದುವೆ ಆಗುತ್ತೆ ಅನ್ನುವಾಗ ಮುರಿದು ಬೀಳುವಂಥದ್ದು ಕೂಡ ಆಗತ್ತೆ ಹಾಗಾಗಿ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕೂಡ ಇದೆ ಈ ಸಪ್ತಮ ಕೇತು ದೋಷ ಅಂತಕ್ಕಂಥದ್ದು ಇರೋದ್ರಿಂದ ಒಂದು ಸ್ವಲ್ಪ ಈ ಸರ್ಪಶಾಂತಿ ಇತ್ಯಾದಿಯನ್ನು ಮಾಡಿಸಿದ್ರೆ ವಿವಾಹಕ್ಕೆ ಅನುಕೂಲ ಆಗುತ್ತೆ ಈಗ ಅವರಿಗೆ ಕುಜದಶೆ ನಡೀತಾ ಇದೆ 2027 ಮೇವರೆಗೂ ಕೂಡ ಕುಜದಶಾಕಾಲ ಲಕ್ಷ್ಮೀ ನರಸಿಂಹರ ದೇವಸ್ಥಾನದಲ್ಲಿ ಒಂದು ಕಲ್ಯಾಣೋತ್ಸವದ ಹರಕೆ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಈ ಕುಜದೋಷ ಅಥವಾ ಕುಜನ ದಶಾಕಾಲ ದೋಷ ಏನಿದೆ ಇದು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಶನಿಯೊಂದಿಗೆ ಕುಜ ಇರೋದ್ರಿಂದ ಕೂಡ ಒಮ್ಮೊಮ್ಮೆ ವಿಳಂಬ ಅಂತಕ್ಕಂಥದ್ದು ಕೂಡ ಆಗುತ್ತೆ ಆದರೆ ಶುಕ್ರ ರವಿ ಇದೆಲ್ಲ ಉಚ್ಚ ಸ್ಥಾನದಲ್ಲಿ ಜಾತಕದಲ್ಲಿ ಹಾಗಾಗಿ ಯೋಗಗಳು ಚೆನ್ನಾಗಿದೆ ವಿವಾಹ ತತ್ಪರದಲ್ಲಿ ಅನುಕೂಲ ಆಗುತ್ತೆ ಆದರೆ ಶಾಂತಿಯಿಂದ ವಿವಾಹ ಸಾಧ್ಯ ಈಗ ಗುರುಬಲ ಇರೋದ್ರಿಂದ ಬರುವಂತಹ ಒಂದು ಏಪ್ರಿಲ್ ಒಳಗಾಗಿ ಅವರಿಗೆ ವಿವಾಹ ಆಗುತ್ತೆ ಶುಭವಾಗಲಿ ನಿಮಗೆ ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲ ಕೂಡ ರೆಡಿ ಇದ್ದಾರೆ ಗುರುಜಿ ಅನ್ಸೂಯ ಅಂತ ಆಂಧ್ರಪ್ರದೇಶದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು ಓಕೆ ಅವ್ರದ್ದು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸ್ಕೊಡಿ ಅಮ್ಮ ಮೇಡಮ್ ಹುಟ್ಟಿದ ದಿನ 2002 ಏಪ್ರಿಲ್ 15 ಬೆಳಿಗ್ಗೆ 4:45 ಓಕೆ ಏಪ್ರಿಲ್ 15 2002 ಓಕೆ ಏನ್ ಪ್ರಶ್ನೆ ಇತ್ತು ಮೇಡಮ್ ಆ ಹುಡುಗ ಅಗ್ರಿಕಲ್ಚರ್ ಮಾಡ್ಯಾನ ಇವಾಗ ಮತ್ತೆ ಏನನ್ ಕೆಲಸ ಸಿಗ್ತದ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಹುಟ್ಟಿ ಟೈಮಿಂಗ್ಸ್ ಹೇಳಿ ಅಮ್ಮ ಇನ್ನೊಮ್ಮೆ ಗುರುಜಿ 2002 ಸರಿ ಅಮ್ಮ ಟೈಮ್ ಟೈಮ್ ಹುಟ್ಟಿ ಸಮಯ ಟೈಮು ಬೆಳಿಗ್ಗೆ 4:45 4:45 ಬೆಳಗಿನ ಜಾವ ಹುಟ್ಟಿದ್ದಾರೆ ಸರಿಮಾ ಈಗ ಅವರ ಮುಂದಿನ ವೃತ್ತಿ ಜೀವನ ಹೇಗಿದೆ ಅಂತ ನಿಮ್ ಪ್ರಶ್ನೆ ಇದೆ ಮೊದಲನೇದಾಗಿ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಹಾಗೆ ಕೂಡ ಮೀನ ಲಗ್ನ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಅಂತಕ್ಕಂಥದನ್ನ ನಾವು ತಿಳಿಲಿಕ್ಕೆ ಒಮ್ಮೊಮ್ಮೆ ಸಾಧ್ಯನೇ ಆಗಲ್ಲ ಹಾಗೆ ಅವರ ದಶಮಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿದ್ದಾರೆ ಮತ್ತು ಈಗ ನಡೀತಾ ಇರತಕ್ಕಂತಹ ಒಂದು ದಶೆಯಲ್ಲಿ 2027 ಕೂಡ ಅಷ್ಟು ಅವರು ಏನೋ ಒಂದು ಕೆಲಸದಲ್ಲಿ ಸ್ಥಿರವಾಗಿ ಒಂದು ಕಡೆ ಸೆಟ್ಲ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ನಂತರದಲ್ಲಿ ಬರ್ತಕ್ಕಂತಹ ಒಂದು ಕುಜಾರಾಹು ಸಂಧಿಯನ್ನ ಮಾಡಿಸ್ಬೇಕಾಗತ್ತೆ 2027 ಆದ್ರೆ ರಾಹು ದಶೆಯಲ್ಲಿ ಅವರಿಗೆ ಉನ್ನತಿ ಅಂತಕ್ಕಂಥದ್ದು ಏನೋ ಒಂದು ಯಶಸ್ಸು ಅಥವಾ ಉನ್ನತಿ ಅಥವಾ ಯಾವುದೋ ಒಂದು ವಿಶೇಷವಾದಂತಹ ಬಿಸ್ನೆಸ್ ಇರ್ಬೋದು ವ್ಯವಹಾರಗಳಿರ್ಬೋದು ಇದು ಕೈ ಹಿಡಿದು ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕಾಣುತ್ತೆ ಆದ್ರೆ 2027 ಸಿಕ್ಕಂತ ಅವಕಾಶಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಗುರು ಪ್ರಾರ್ಥನೆಯನ್ನ ಆದಷ್ಟು ಗುರುವಾರ ದಿವಸ ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ದೇವಸ್ಥಾನ ರಾಯರ ಮಠ ಇದಕ್ಕೆ ಹೋಗಿ ಬಂದ್ರೆ ಸ್ವಲ್ಪ ಅವರಿಗೆ ಯಶಸ್ಸು ಅಂತಕ್ಕಂಥದ್ದು ಈ ದಶಾಕಾಲದಲ್ಲಿ ಆಗುತ್ತೆ ಯಾವುದೇನು ಸಮಸ್ಯೆ ಇಲ್ಲ ಶುಭವಾಗ್ಲಿ ಅಮ್ಮ ಧನ್ಯವಾದ ಅನಸೂಯ ಅವರೇ ಕರೆ ಮಾಡೋದಕ್ಕೆ ಗುರುಜಿ ಒಬ್ರು ಕಾಲ ಕೂಡ ರೆಡಿ ಇದ್ದಾರೆ ಮಾತಾಡ್ಸೋಣ ವಿಜಯಲಕ್ಷ್ಮಿ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ಹೇಳಿಮ್ಮ ಯಾರ ಬಗ್ಗೆ ನಮಸ್ತೆ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವ್ರದ್ದು ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿಮ್ಮ 10/25/2000 ಮೇಡಮ್ ರಾತ್ರಿ 1:15 ಅವನ ಹೆಸರು ಶಿವಕುಮಾರ್ ಅಂತೆ ಬಿ ಮಾಡ್ತಾನ್ರ ಮೇಡಮ್ ಈಗ ಮುಂದೆ ಇನ್ನೊಂದ್ 2-3 ತಿಂಗಳಿಗೆ ಅವ್ನು ಕಂಪ್ಲೀಟ್ ಆಗ್ತದೆ ಕೋರ್ಸ್ ಇನ್ನು ಮುಂದೆ ಓದ್ಬೇಕೋ ಏನ್ ಜಾಬ್ ಮಾಡ್ಬೇಕೋ ಹೆಂಗೈತಿ ಅವ್ನ ಇದು ಹೇಳ್ಬೇಕಾಗಿತ್ತು ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ತೆ
नमस्ते ಮುಂದಿನ ವಿದ್ಯಾಭ್ಯಾಸ ಹೇಗಿದೆ ಅಂತ ಹೇಳಿ ಇಂಜಿನಿಯರಿಂಗ್ ಏನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಮುಂದೆ ಅಭ್ಯಾಸ ಮಾಡಲಿಕ್ಕೆ ಅವಕಾಶಗಳು ಇದೆ ಮುಂದಿನ ಇನ್ನು 4 ವರ್ಷಗಳ ಕಾಲ ಈ ಒಂದು ದಶಕಾಲಗಳಲ್ಲಿ ಅವರು ಅಭ್ಯಾಸ ಮಾಡತಕ್ಕಂತದರಿಂದ ಅವರಿಗೆ ಲಾಭನೇ ಆಗುತ್ತೆ ಯಾವುದೇ ಏನು ಸಮಸ್ಯೆಗಳೇನು ಕೂಡ ಇಲ್ಲ ಆದರೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ನ ಒಂದು ಕೊರತೆ ಅಂತಕಂತದಾಗಬಹುದು ಮುಂದೆ ಹೋಗ್ತಾ ಹೋಗ್ತಾ ಯಾಕೆಂದ್ರೆ ದಶಕಗಳು ಬದಲಾವಣೆ ಆದಂತೆ ಸ್ವಲ್ಪ ಈ ಒಂದು ಪರಿವರ್ತನೆಗಳು ಅಂತಕಂತದಾಗುತ್ತೆ ಸಾಧ್ಯವಾದಷ್ಟು ಕೂಡ ಯಾವುದೇ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಬರುವಂತದ್ದು ಮಂಗಳವಾರ ಅಲ್ಲಿಗೆ ಹೋಗಿ ಬರತಕ್ಕಂತದ್ದು ಮತ್ತು ಅಲ್ಲಿ ದೇವರಿಗೆ ಏನಾದರೂ ಕೆಂಪು ಬಣ್ಣದ ವಸ್ತುಗಳಾಗಬಹುದು ಅಥವಾ ಕೆಂಪು ಹಣ್ಣಾಗಬಹುದು ಹೂವಾಗಬಹುದು ಇದನ್ನ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ಹೈಗ್ರೀವ ಚಕ್ರದ ವಿಚಾರವಾಗಿ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ ಆ ಒಂದು ಹೈಗ್ರೀವ ಚಕ್ರವನ್ನ ಓದುವಂತಹ ಒಂದು ಸ್ಥಳದಲ್ಲಿ ಕೂಡ ಇಟ್ಕೊಬಹುದು ಹೈಯರ್ ಸ್ಟಡೀಸ್ ಗೆ ಇನ್ನೂ ಕೂಡ ಅವರಿಗೆ 3-4 ವರ್ಷಗಳು ಉತ್ತಮವಾದಂತಹ ಸಮಯ ಇದೆ ಆ ಓದಿದ ನಂತರ ಅವರು ಬೇರೆ ಕೆಲಸ ಇತ್ಯಾದಿ ಎಲ್ಲವೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಶುಭವಾಗಲಿ ಅಮ್ಮ ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡೋದಿಕ್ಕೆ ಮತ್ತೊಬ್ಬರು ಕಾಲ ಕೂಡ ರೆಡಿ ಇದ್ದಾರೆ ಗುರುಜಿ ಶಿಲ್ಪಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಹಲೋ ಹಾ ಹಲೋ ಹೇಳಿ ಅಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು ನಮ್ಮ ಅಪ್ಪನ ಮಕ್ಕಳ ಬಗ್ಗೆ ಕೇಳಬೇಕಾಯ್ತು ಮೇಡಂ ಓಕೆ ಅವರದು ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನ ತಿಳಿಸಿ 19/3/2003 ಸಂಜೆ 5:25 ಇತ್ತು ಮೇಡಂ ಏನು ಪ್ರಶ್ನೆ ಇತ್ತು ನಿಮ್ಮದು ಅವರು ತುಂಬಾ ಆಟ ಮಾಡ್ತಾಳೆ ಮೇಡಂ ಹಲೋ ಹಾ ಕೇಳಿಸ್ತಾ ಇದೆ ಹೇಳಿ ಅಮ್ಮ ಹೇಳಿ ಆ ತಂದೆ ತಾಯಿ ಮಾತು ಕೇಳಲ್ಲ ಈಗ ಪಿಜಿ ಲಿಸ್ಟ್ ಕೆಲಸ ಮಾಡ್ತಿದ್ದಾರೆ ಮುಂದೆ ಇದೆ ತರನೇ ಇರ್ತೀತಾ ಅಂತ ಕೇಳಬೇಕಾಯ್ತು ಮೇಡಂ ಓಕೆ ಅಮ್ಮ ಭವಿಷ್ಯದ ಬಗ್ಗೆ ಕೇಳಬೇಕು ಅಂತಿದ್ದೀರಾ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ಕಾರ ಗುರುಜಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಈಗ ಪಿಜಿ ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ ಮನೆಯಲ್ಲಿ ಕೂಡ ಇಲ್ಲ ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆ ಇದೆ 2013ರಿಂದನೂ ಕೂಡ ಅಂದ್ರೆ ಅವರ 10ನೇ ವಯಸ್ಸಿನಿಂದನೂ ಕೂಡ ರಾಹು ದಶೆ ಅಂತಕಂತದ್ದು ನಡೀತಾ ಇದೆ ರಾಹು ದಶೆಯಲ್ಲಿ ಹಠ ಸಿಟ್ಟು ಕೋಪ ಎಲ್ಲ ಸಹಜವಾದಂತದ್ದು 2031ರವರೆಗೂ ಕೂಡ ಇದೇ ಒಂದು ದಶೆ ಇರುತ್ತೆ ಅದಕ್ಕೆ ರಾಹು ದಶೆ ಬಂದಾಗ ಅನೇಕ ಬಾರಿ ಹೇಳ್ತಾ ಇರ್ತೀವಿ ಕುಜಾರಾವ್ ಸಂಧಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಮತ್ತೆ ಈ ರಾಹು ದಶೆಗೆ ಏನಾದರೂ ಪರಿಹಾರ ಮಾಡಿ ಅಂತ ಹೇಳಿ ಸರಳ ಅನಿಸ್ಬೋದು ಆದರೂ ಕೂಡ ಈ ಒಂದು ವಿಚಾರವಾಗಿ ಇಷ್ಟೆಲ್ಲ ಸಮಸ್ಯೆ ಮತ್ತೆ ತೊಂದರೆಗೆ ಕಾರಣ ಆಗುತ್ತೆ ಹಾಗಾಗಿ ಮಂಗಳವಾರ ದಿವಸ ಸ್ವಲ್ಪ ನಾಗರಕಲ್ಲಿಗೆ ಹಾಲಾಕುವಂಥದ್ದು ಒಂದು ಗೋಮೇಧಿಕ ಹರಳನ್ನ ಧರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಸುಧಾರಣೆ ಎಲ್ಲವೂ ಕಂಡು ಬರುತ್ತೆ 12ನೇ ಸ್ಥಾನದಲ್ಲಿ ಗುರು ಇದೆ ಒಳ್ಳೆಯವರೇ ಆದ್ರೆ ಏನ್ ಮಾಡೋಣ ಈ ಒಂದು ರಾಹು ದಶೆಯಿಂದ ಈ ಒಂದು ಸಮಸ್ಯೆಗಳಾಗ್ತಾ ಇರುವಂತದ್ದು ಇಲ್ಲಿ ಶುಕ್ರವಾರ ದಿವಸ ರಾಹು ಕಾಲದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ಕೂಡ ಹೆಚ್ಚಿನ ಅನುಕೂಲ ಎಲ್ಲವೂ ಕೂಡ ಆಗುತ್ತೆ ಆದ್ರೆ 2031ರವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೆಯದು ಯಾಕಂದ್ರೆ ಈ ದಶೆ ಅಂತಕ್ಕಂಥದ್ದು ಸ್ವಲ್ಪ ರಾಂಗ್ ಸ್ಟೆಪ್ಸ್ ನೆಡುವಂಥದ್ದು ಅಥವಾ ಒಂದು ಏನೋ ಒಂದು ದುಡುಕು ನಿರ್ಧಾರಗಳನ್ನು ಮಾಡುವಂತದ್ದು ಕೂಡ ಆಗುತ್ತೆ ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಶುಭವಾಗ್ಲಿ ಅಮ್ಮ ಧನ್ಯವಾದ ಶಿಲ್ಪಾ ಅವರೇ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲ ಕೂಡ ರೆಡಿ ಇದ್ದಾರೆ ಗುರುಜಿ ಪವಿತ್ರ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ಮೇಡಮ್ ಹೇಳಿ ಅಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಅವರದು ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನ ತಿಳಿಸಿ 14/4/2006 ಶುಕ್ರವಾರ ಬೆಳಗ್ಗೆ 5 ಗಂಟೆ ಸ್ಥಳ ಮೈಸೂರು ಏನ್ ಪ್ರಶ್ನೆ ಇತ್ತಮ್ಮ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಗುರುಜಿ ಇದ್ದಾರೆ ಮಾತಾಡಿಮ್ಮ ನಮಸ್ತೆ ನಮಸ್ತೆ ಗುರುಜಿ ಈಗೇನ್ ಅಭ್ಯಾಸ ಮಾಡ್ತಾ ಇದ್ದಾರಮ್ಮ ಡಿಪ್ಲೊಮಾ ಫ್ಯಾಷನ್ ಡಿಸೈನರ್ ಡಿಪ್ಲೊಮಾದಂತ ಅವ್ನಿದ್ದಾರೆ ಫಸ್ಟ್ ಇಯರ್ ಈಗ ಮಾಡ್ತಾ ಇದ್ದಾಳೆ ಮುಂದೆ ಎಜುಕೇಶನ್ ಅವಳು ಮುಂದೆ ಹೈಯರ್ ಎಜುಕೇಶನ್ ಮಾಡ್ತೀನಿ ಇದು ಚೆನ್ನಾಗಿ ಮಾಡಿ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಮುಂದೆ ಹೇಗೆ ಅಂತ ಕೇಳೋಣ ಅಂತ ಅವ್ರದ್ದು ಮೀನ ಲಗ್ನ ಆಗುತ್ತೆ ಮತ್ತು ರಾಶಿ ಬಂದು ತುಲಾ ರಾಶಿ ಚಿತ್ರ ನಕ್ಷತ್ರ ತುಲಾ ರಾಶಿಗೆ ಗುರು ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ 7ನೇ ಸ್ಥಾನಕ್ಕೆ ಬಂದಿದ್ದಾರೆ ಮತ್ತು ಈಗ ಮಾಡ್ತಾ ಇರತಕ್ಕಂತಹ ಫ್ಯಾಷನ್ ಡಿಸೈನಿಂಗ್ ಇತ್ಯಾದಿ ಏನಿದೆ ಇದು ಶುಕ್ರ ಸಂಬಂಧಿತವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು ಆದ್ರೆ ಅದನ್ನೇ ಅವರು ಮುಂದುವರಿಸ್ತಾರೆ ಅಂತಕ್ಕಂಥದ್ದಿಲ್ಲ ಶುಕ್ರ ವೇಭಾವದಲ್ಲಿದೆ ಜಾತಕದಲ್ಲಿ ಹಾಗಾಗಿ ಇಲ್ಲೊಂದು ಬದಲಾವಣೆ ಅಂತಕ್ಕಂಥದ್ದು ಹಾಗೆ ಆಗುತ್ತೆ ದಶಮಾಧಿಪತಿ ಗುರು ಆಗಿರೋದ್ರಿಂದಾಗಿ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಕೆಲಸ ಮಾಡತಕ್ಕಂತಹ ಒಂದಷ್ಟು ಯೋಗಗಳಿದೆ ಅಥವಾ ಈ ಫ್ಯಾಷನ್ ಡಿಸೈನಿಂಗ್ ಏನ್ ಮಾಡಿದ್ದಾರೆ ಒಂದು ಆಫೀಸ್ ತರ ಮಾಡಿ ಇವರಲ್ಲಿ ಕುಳಿತು ಬೇರೆಯವರಿಂದ ಕೆಲಸ ಮಾಡಿಸುವಂತದ್ದಾಗ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಯೋಗ ಗುರು ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದಾಗಿ 2026ರ ನಂತರದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸಿದೆ ಕಾರಣ ಆಗ ಗುರುದಶೆಯೇ ಆರಂಭ ಆಗುತ್ತೆ 2022 ಫೆಬ್ರವರಿ ಅಥವಾ ಜನವರಿ ತಿಂಗಳಲ್ಲಿ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನ ಮಾಡಿಸಿ ಅನಂತರದಲ್ಲಿ ಈ ಒಂದು ಯಶಸ್ಸು ಅವರ ಜೀವನದಲ್ಲಿ ಕಾಣ್ತೀರಾ 2026ರ ನಂತರ ಅನುಕೂಲ ಸಪ್ತಮ ಕೇತು ಲಗ್ನ ರಾಹು ಸೂರ್ಯ ಬುಧ ಎಲ್ಲ ಇದೆ ಕಳತ್ರ ದೋಷ ಅಂತ ಹೇಳ್ತೀವಲ್ಲ ಹಾಗಾಗಿ ವಿವಾಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ
ನೋಡಿ ಮದುವೆ ಮಾಡುವಂಥದ್ದು ಅಥವಾ ವಿವಾಹ ಪೂರ್ವ ಶಾಂತಿಗಳನ್ನು ಮಾಡ್ಕೊಂತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಹೈಯರ್ ಸ್ಟಡೀಸ್ ಮಾಡಲಿ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಶುಭವಾಗಲಿ ಅಮ್ಮ. ಧನ್ಯವಾದ ಪವಿತ್ರ ಅವರೇ ಕರೆ ಮಾಡೋದಕ್ಕೆ. ಗುರುಜಿ, ನಾವು ಆಗಲೇ ಮಾತಾಡ್ತಾ ಇದ್ವಿ, ಕೆಲವರು ಬಿಸ್ನೆಸ್ ಅಂತ ಕೈ ಹಾಕ್ತಾರೆ ಆದ್ರೆ ಲಾಭನೇ ಬರ್ತಾ ಇರಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಷ್ಟ ಆಗ್ತಾ ಇರುತ್ತೆ. ಮಾಡ್ತಿರುವ ಬಿಸ್ನೆಸ್ ನಲ್ಲಿ ನಷ್ಟ ಆಗದೆ ಇರೋದಕ್ಕೆ ಏನ್ ಮಾಡಬೇಕು ಅಂತ. ಹೌದು, ಈಗಾಗಲೇ ವೃತ್ತಿ ಜೀವನ ನಾನು ಹೇಳಿದೆ, ಇಂತಿಂತಹ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ ಅಂತ ಹೇಳಿ. ಆದರೆ ಇಂಥದೇ ನಿರ್ದಿಷ್ಟವಾದಂತಹ ಒಂದು ಬಿಸ್ನೆಸ್ಸನ್ನು ನಾನು ಈಗಾಗಲೇ ಆರಂಭ ಮಾಡಿದ್ದೀನಿ, ಅದರಲ್ಲಿ 5 ವರ್ಷ 10 ವರ್ಷ ಕಳೆದು ಬಿಟ್ಟಿದ್ದೀನಿ, ಈಗ ನಾನು ವೃತ್ತಿ ಜೀವನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಈಗೇನೋ ಸ್ವಲ್ಪ ಲಾಸ್ ಆಗ್ತಾ ಇದೆ ಅಂದಾಗ ಇಲ್ಲೋ ಒಂದು ಕಡೆ ದಶಾಭುಕ್ತಿಗಳು ಕೂಡ ಕಾರಣ ಆಗಿರುತ್ತೆ. ಒಂದು ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕೆಟ್ಟ ಸಮಯ ಅಂತಕ್ಕಂಥದ್ದು ಬಂದು ಹೋಗುತ್ತೆ. ಆದರೆ ಸ್ಥಿರವಾಗಿ ನಾವು ಒಂದು ಕಡೆ ಕೂತಾಗ ಅದನ್ನು ಸರಿಪಡಿಸ್ಕೊಂತಕ್ಕಂತಹ ಒಂದು ಕೆಲಸಗಳನ್ನು ಮಾಡಬೇಕು. ಯಾವಾಗ ಅದು ಆಗೋದೇ ಇಲ್ಲ ಅಥವಾ ಅದರಿಂದ ಸಮಸ್ಯೆ ಆಗುತ್ತೆ, ಮುಂದೆ ಎಲ್ಲೋ 18-20 ವರ್ಷಗಳ ಕಾಲ ಲಾಸಲ್ಲೇ ಇರ್ತೀರಾ ಅಂದಾಗ ಸ್ವಲ್ಪ ಒಂದು ಸಣ್ಣ ಬದಲಾವಣೆ ಅಥವಾ ಬಿಸ್ನೆಸ್ಸನ್ನು ಪರಿವರ್ತನೆ ಮಾಡ್ಕೊಂತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಇದಕ್ಕೆ ಅನೇಕ ನಾವು ಲಕ್ಷ್ಮೀ ತಂತ್ರ ಅಂತ ಹೇಳ್ತೇವೆ. ನಮ್ಮ ಒಂದು ವೃತ್ತಿ ಜೀವನದ ಆಧಾರದ ಮೇಲೆ ಈ ಲಕ್ಷ್ಮೀ ತಂತ್ರದಿಂದ ಸಾಕಷ್ಟು ವಿಷಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡ್ಕೊಂತಕ್ಕಂಥದ್ದು ಕೂಡ ಆಗುತ್ತೆ. ವ್ಯಾಪಾರ ಸ್ಥಳದಲ್ಲಿ ಸಣ್ಣ ಪುಟ್ಟ ಒಂದು ವಾಸ್ತು ಬದಲಾವಣೆಗಳು ಕೂಡ ಆಗಬಹುದು. ಅದನ್ನು ನಾವು ಆ ಒಂದು ಬದಲಾವಣೆ ಮತ್ತು ಚೇಂಜಸ್ ಮತ್ತು ಎಲ್ಲದಕ್ಕೂ ಒಂದೇ ರೀತಿಯಾದಂಥದ್ದು ಅಂತಲೂ ಅಲ್ಲ, ನಾವು ಮಾಡ್ತಾ ಇರತಕ್ಕಂತಹ ಒಂದು ವ್ಯಾಪಾರಕ್ಕೆ ಅನುಗುಣವಾಗಿ ಒಂದು ಚೇಂಜಸ್ಸನ್ನು ನಾವು ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾನು ಬುಧನ ಸಂಬಂಧಿತ ಮತ್ತು ಗುರು ಸಂಬಂಧಿತವಾದಂತಹ ವಿಷಯಗಳಲ್ಲಿ ಏನೋ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಂದಾಗ ಅಥವಾ ವ್ಯಾಪಾರ ಮಾಡ್ತೀನಿ ಅಂದಾಗ ಉತ್ತರಾಭಿಮುಖವಾಗಿ ಕುಳಿತುಕೊಳ್ತಕ್ಕಂಥದ್ದು ಒಳ್ಳೆಯದು, ದಕ್ಷಿಣ ಬಹಳ ಕೆಟ್ಟದ್ದು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ನೈಋತ್ಯ ಭಾಗ ಅಂತಕ್ಕಂಥದ್ದು ಏನಿರುತ್ತೆ, ಈ ನೈಋತ್ಯ ಭಾಗದಲ್ಲಿ ಸ್ವಲ್ಪ ದಕ್ಷಿಣ ಮುಖವಾಗಿ ಅಥವಾ ಅಗ್ನಿಮೂಲೆಗೆ ಮುಖ ಮಾಡಿ ಕುಳಿತಂತಹ ಒಂದಷ್ಟು ವೈದ್ಯಕೀಯವಾದಂತಹ ವೃತ್ತಿಗಳಿರ್ಬೋದು, ಅದರಲ್ಲಿ ಯಶಸ್ಸು ಅಂತಕ್ಕಂಥದ್ದನ್ನು ಕೂಡ ಬಹಳಷ್ಟು ಮಂದಿ ಪಡೆದಿರ್ತಕ್ಕಂಥದ್ದು ಕೂಡ ಇರುತ್ತೆ. ಮತ್ತು ಹಾಗೆಯೇ ಕೂಡ ಈಶಾನ್ಯ ಭಾಗ ಅಂತಕ್ಕಂಥದ್ದೇನಿದೆ, ಈ ಈಶಾನ್ಯ ಭಾಗದಿಂದ ಸಾಕಷ್ಟು ಒಂದು ಫುಡ್ ಪ್ರಾಡಕ್ಟ್ಸು ಇತ್ಯಾದಿ ಏನೋ ಮಾಡ್ತಕ್ಕಂಥವ್ರು ಅಥವಾ ಅಂಗಡಿ ವ್ಯಾಪಾರಗಳಲ್ಲಿ ಅಲ್ಲೂ ಕೂಡ ಯಶಸ್ಸನ್ನು ಕಂಡಿರತಕ್ಕಂಥದ್ದೇನೆ ಅಂತ ತಿಳಿಸ್ಬೋದಾಗುತ್ತೆ. ಗುರುಜಿ, ಯಶಸ್ಸು ವ್ಯಾಪಾರ ವ್ಯವಹಾರಕ್ಕಾಗಿ ಸರಳ ಸೂತ್ರಗಳು ಏನು ಅಂತ. ಹೌದು, ಇಲ್ಲಿ ಸಾಕಷ್ಟು ಒಂದು ಸರಳ ಸೂತ್ರಗಳು ಅಂತ ಹೇಳಿದಾಗ ಇಲ್ಲಿ ವೃತ್ತಿ ಜೀವನಕ್ಕೆ ನಾನು ತಿಳಿಸ್ತಾ ಇರ್ತೀನಿ, ವ್ಯಾಪಾರ ಅಭಿವೃದ್ಧಿ ಯಂತ್ರ ಅಂತ ಹೇಳಿ. ಅನೇಕ ಮಂದಿಯ ಜಾತಕಗಳಲ್ಲಿ ನಮ್ಗೆ ಗೊತ್ತು ಗೊತ್ತಿಲ್ಲದಂತಹ ಸಾಕಷ್ಟು ಒಂದು ದೋಷಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕಂದ್ರೆ ದೋಷವಿಲ್ಲದೆ ಅಂತಕ್ಕಂಥ ಜಾತಕ ಅಂತಕ್ಕಂಥದ್ದೇ ಇಲ್ಲ, ಎಲ್ಲಾದರೂ ಒಂದಲ್ಲ ಒಂದು ಸಮಸ್ಯೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಆ ದೋಷಗಳ ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸಂಪೂರ್ಣವಾಗಿರತಕ್ಕಂತಹ ಒಂದು ವ್ಯಾಪಾರ ವೃದ್ಧಿ ಯಂತ್ರ ಅಂತಕ್ಕಂಥದ್ದಿರುತ್ತೆ. ಯಂತ್ರಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಮತ್ತು ನಮಗೆ ಬರತಕ್ಕಂತಹ ಕಷ್ಟಗಳ ನಿವಾರಣೆಗೂ ಕೂಡ ಸಹಾಯ ಮಾಡುವಂಥದ್ದಿರುತ್ತೆ. ಕಾರಣ ಅದರಲ್ಲಿ ಬರೀ ಹಣದ ಆಗಮನ ಅಂತಕ್ಕಲ್ಲ, ಜನ ಧನ ಅಂತ ಹೇಳ್ತೇವೆ. ಮೊದಲು ಜನ ಬರಬೇಕು, ನಮ್ಮ ವ್ಯಾಪಾರ ಚೆನ್ನಾಗಿ ನಡೀಬೇಕು, ಅನಂತರ ಹಣ ತಂತಾನಾಗಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಆ ಜನ ಧನ ಆಕರ್ಷಣೆಗೆ ಪೂರಕವಾಗುವಂತಹ ಒಂದಷ್ಟು ವಿಚಾರ ಮತ್ತು ತಾಂತ್ರಿಕವಾಗಿ ಅದನ್ನು ಹೇಗೆ ಆರಾಧನೆಯನ್ನು ಮಾಡಬೇಕು ಅಥವಾ ಏನನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಆ ಒಂದು ಯಂತ್ರದ ಜೊತೆಯಲ್ಲಿ ಅನೇಕ ಮಾಹಿತಿಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಯಂತ್ರವನ್ನು ಅಳವಡಿಸ್ಕೊಳ್ಳೋದ್ರಿಂದನೂ ಕೂಡ ಒಂದಷ್ಟು ಯಶಸ್ಸನ್ನು ಕಾಣ್ತಕ್ಕಂತಹ ಒಂದು ಮಾರ್ಗ ಇದೆ ಅಂತ ಹೇಳಿ ತಿಳಿಸ್ಬೋದಾಗಿದೆ. ಗುರುಜಿ, ಈ ದಿನದ ನಿತ್ಯ ಶ್ಲೋಕವನ್ನು ತಿಳಿಯುವ ಸಮಯ ಬಂದಿದೆ. ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಹೌದು, ಇಲ್ಲಿ ವ್ಯಾಪಾರ ವೃದ್ಧಿಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ನಾನೊಂದು ವಿಶೇಷವಾದಂತಹ ಮಹಾಲಕ್ಷ್ಮಿಯ ಒಂದು ಸ್ತೋತ್ರ, ಓಂ ಐಂ ಹ್ರೀಂ ಶ್ರೀಂ ಕಮಲಾತ್ಮಿಕಾಯೈ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಕಮಲಾತ್ಮಿಕಾಯೈ ಸ್ವಾಹ, ಒಂದು ವಿಶೇಷವಾದಂತಹ ಮಂತ್ರ. ಇಲ್ಲಿ ದಶಮಹಾವಿದ್ಯೆ ಅಂತ ಹೇಳ್ತೀವಿ, 10 ರೀತಿಯಾದಂತಹ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಸಾತ್ವಿಕವಾಗಿರತಕ್ಕಂತಹ ಅಥವಾ ಕಮಲಾತ್ಮಿಕಾ ದೇವಿಯ ರೂಪದಲ್ಲಿ ಅಂದರೆ ಮಹಾಲಕ್ಷ್ಮಿಯ ರೂಪದಲ್ಲಿ ಆಕೆಯನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು. ದಶಮಹಾವಿದ್ಯೆ ಅಂದರೆ ಅದು ಅತ್ಯುನ್ನತವಾದಂಥ ಸಾಧನೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕಮಲಾತ್ಮಿಕಾ ದೇವಿಯ ಒಂದು ಮಂತ್ರ ಮತ್ತು ಸಾಧನೆಯನ್ನು ಯಾರು ವ್ಯಾಪಾರ ಸ್ಥಳಗಳಲ್ಲಿ ಮಾಡ್ತಾರೆ ಅಥವಾ ಮನೆಯಲ್ಲೂ ಕೂಡ ಇದನ್ನು ನಾವು ಮಾಡಬಹುದು. ಈ ಒಂದು ಮಂತ್ರವನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಕೆಂಪು ವಸ್ತ್ರದ ಮೇಲೆ ಕುಳಿತು ಕಮಲವನ್ನು ಮಹಾಲಕ್ಷ್ಮಿಗೆ ಅರ್ಪಿಸಿ ಅಥವಾ ಕಮಲವನ್ನು ಅರ್ಪಿಸ್ಲಿಕ್ಕಾಗಲಿಲ್ಲ ಅಂದರೆ ಯಾವುದೇ ಸುಗಂಧ ಪುಷ್ಪವನ್ನು ಕೂಡ ಅರ್ಪಿಸ್ಬೋದು. ಅರ್ಪಿಸಿ ಮಹಾಲಕ್ಷ್ಮಿಯಲ್ಲಿ ಈ ಮಂತ್ರ ಜಪವನ್ನು ನೀವು ಆಚರಣೆಯನ್ನು ಮಾಡಿದ್ದೆ ಅದಲ್ಲಿ ಮಹಾಲಕ್ಷ್ಮಿ ಪೂರ್ಣವಾದಂಥ ಅನುಗ್ರಹ ಅದರಲ್ಲೂ ಕಮಲಾತ್ಮಕ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ. ಗುರುಜಿ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ವ್ಯಾಪಾರ ವ್ಯವಹಾರಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ಅದಕ್ಕಾಗಿ ಧನ್ಯವಾದ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳಿಗೆ ಮತ್ತಷ್ಟು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಅಡ್ರೆಸ್ ಪ್ಲೇಟ್ಗೆ ಭೇಟಿ ನೀಡಿ ಗುರುಜಿ ಜೊತೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಪರಿಹಾರವನ್ನ ಕಂಡುಕೊಳ್ಳಿ.
ಇದಾಗಿತ್ತು ಈ ಹೊತ್ತಿನ ಫಲಜ್ಯೋತಿಷ್ಯ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.